ಬಜೆಟ್ 2021 ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯರವರು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಇಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಕಟಿಸಲಿರುವ ಕೇಂದ್ರ ಬಜೆಟ್ 2021 ಬಗ್ಗೆ ಏನೇನು ನಿರೀಕ್ಷೆಗಳಿವೆ ಎಂಬ ಪ್ರಶ್ನೆಗೆ ಸಿದ್ದರಾಮಯ್ಯನವರು ವ್ಯಂಗ್ಯವಾಗಿ ಉತ್ತರ ನೀಡಿದ್ದಾರೆ. ಈ ಬಜೆಟ್ ಬಗ್ಗೆ ನನಗೇನೂ ನಿರೀಕ್ಷೆಗಳಿಲ್ಲ, ಈಗ ಅಂತಲ್ಲ ಈ ಸರ್ಕಾರದ ಯಾವ ಬಜೆಟ್ ಮೇಲೂ ಯಾವ ನಿರೀಕ್ಷೆಯೂ ಇಲ್ಲ, ನಿಮಗೇನಾದರೂ ಇದೆಯೇನ್ರಿ ಎಂದು ಮಾಧ್ಯಮಗಳನ್ನೇ ಪ್ರಶ್ನಿಸಿದ್ದಾರೆ. ಈ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಇದ್ದ ಜಿಡಿಪಿ ಈಗ ಪ್ರತಿ ವರ್ಷವೂ ಇಳಿಕೆಯಾಗುತ್ತಾ ಬರುತ್ತಿದೆ ಹೊರತು ಈ ಸರ್ಕಾರದ್ದು ಬೇರೇನೂ ಸಾಧನೆ ಇಲ್ಲ ಎಂದು ಅವರು ವ್ಯಂಗ್ಯ ಮಾತನಾಡಿದ್ದಾರೆ.